ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ವೀಡಿಯೋದಲ್ಲಿ ನಿಮ್ಮ ಜಿಯೋ ಫೋನಲ್ಲಿ ಯಾವ ರೀತಿ ನೀವು ಆ್ಯಂಡ್ರಾಯ್ಡ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೋಬೋದು, ಅಥವಾ ಇನ್ಸ್ಟಾಲ್ ಮಾಡ್ಕೊಳೋದಕ್ಕೋಸ್ಕರ ನೀವು ಯಾವ್ಯಾವ ಸಾಫ್ಟ್ವೇರನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ, ಅದನ್ನು ಯಾವ ರೀತಿ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು, ನೆಕ್ಸ್ಟ್ ನಿಮ್ಮ ಮೊಬೈಲಿಗೆ ಯಾವ ರೀತಿ ಅಡಾಪ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಕಂಡು ಎರಡು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೂ ನೋಟಿಫಿಕೇಶನ್ ಆಗಿ ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಮೊದಲು ಬ್ರೌಸರಿಗೆ ಹೋಗ್ಬೇಕಾಗುತ್ತೆ. ಬ್ರೌಸರಿಗೆ ಹೋಗ್ಬಿಟ್ಟು ಅಲ್ಲಿ ಡೌನ್ಲೋಡ್ ಡೌನ್ಲೋಡ್ ಓಮ್ನಿ ಎಸ್ ಡಿ ಓಮಿನಿ ಎಸ್ ಡಿ ಇನ್ ಜಿಯೋ ಫೋನ್ ಅಂತೇಳಿ ಹೊಡಿಬೇಕಾಗುತ್ತೆ. ಜಿಯೋ ಫೋನ್ ಅಂತ ಹೊಡೆದು ಸರ್ಚ್ ಮಾಡಿ. ಸರ್ಚ್ ಮಾಡಿದಮೇಲೆ ಫ್ರೆಂಡ್ಸ್ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಫ್ರೆಂಡ್ಸ್, ನೀವು ಇದನ್ನು ಸೈಟನ್ನು ಓಪನ್ ಮಾಡಿ, ಬನಾನಾ ಹ್ಯಾಕರ್ಸ್ ಅಂತ ಇದೆ ನೋಡಿ, ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದಮೇಲೆ ಫ್ರೆಂಡ್ಸ್, ನಿಮಗೆ ಇದರಲ್ಲಿ ಯಾವ್ಯಾವ ಸ್ಟೆಪ್ಪು ಪ್ರಕಾರ ನೀವು ಓಮಿನಿ ಎಸ್ ಡಿನ ಇನ್ಸ್ಟಾಲ್ ಮಾಡಿಕೊಂಡು ನೆಕ್ಸ್ಟು ನಿಮ್ಮ ಜಿಯೋ ಫೋನಿಗೆ ಆ್ಯಂಡ್ರಾಯ್ಡ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಂತ ತೋರಿಸ್ತೆ. ಫ್ರೆಂಡ್ಸ್, ಆ ನಂತರ ನೀವು ಸ್ವಲ್ಪ ಕೆಳಗಡೆ ಡೌನ್ ಸ್ಕ್ರಾಲ್ ಮಾಡಿ, ಇಲ್ಲಿ ನೋಡಿ, ಇಲ್ಲಿ ಇದೆ ಫಾರ್ ಜಿಯೋ ಫೋನ್ ಓನ್ಲಿ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಅದು ಓಪನ್ ಆಗುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಲೋಡಿಂಗ್ ಆಗುತ್ತೆ, ವೇಟ್ ಮಾಡಿ. ಫ್ರೆಂಡ್ಸ್, ಅಷ್ಟಾದ್ಮೇಲೆ ಕೆಳಗಡೆ ಸ್ಕ್ರಾಲ್ ಮಾಡಿ, ಹಿಂಗೆ ಸ್ವಲ್ಪ ಕೆಳಗಡೆ ತೊಗೊಳ್ಳಿ. ಕೆಳಗಡೆ ತೊಗೊಂಡ್ಮೇಲೆ ನಿಮಗೆ ಸ್ಟೆಪ್ ಇರುತ್ತೆ. ಇಲ್ಲಿ ಏನಿದೆ ನೋಡ್ ಕೊಟ್ಟಿದೆ ಫ್ರೆಂಡ್ಸ್, ಇಂಪಾರ್ಟೆಂಟ್ ನೋಡು. ಇದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಮೊಬೈಲಿಗೆ ಏನಾರೋ ಪ್ರಾಬ್ಲಮ್ ಆದರೆ ನಾವು ಗ್ಯಾರಂಟಿ ಕೊಡೋಲ್ಲ ಅಂತ ಹೇಳುತ್ತೆ. ನಿಮಗೆ ಇಷ್ಟ ಇದ್ದರೆ ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ವೀಡಿಯೋ ಇದೆ ಫ್ರೆಂಡ್ಸ್, ಯಾವ ರೀತಿ ನೀವು ಇನ್ಸ್ಟಾಲ್ ಮಾಡಬೇಕು ಅಂತೇಳಿ. ಫ್ರೆಂಡ್ಸ್, ಅಷ್ಟಾದಮೇಲೆ ಹಂಗೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇನ್ನು ಸ್ವಲ್ಪ. ನೆಕ್ಸ್ಟು ಇಲ್ಲಿ ನೋಡಿ, ಸ್ಟೆಪ್ ಯಾವ ರೀತಿ ಮಾಡಬೇಕು ಅಂತೇಳಿ, ನಿಮ್ಮ ಮೊಬೈಲ್ ಯಾವ ಮಾಡೆಲ್ ಅಂತೇಳಿ ನೀವು ಫಸ್ಟು ಅದನ್ನು ತಿಳ್ಕೋಬೇಕು. ಅದನ್ನು ತಿಳ್ಕೋಬೇಕಂದ್ರೆ ನೀವು ಫಸ್ಟು ಡಿವೈಸ್ಗೆ ಹೋಗಿ ಸಿಸ್ಟಮ್ ಇನ್ಫಾರ್ಮೇಷನ್ ಅಂತಿದೆ ನೋಡಿ, ಅದರಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಫ್ರೆಂಡ್ಸ್, ನೀವು ಡೌನ್ಲೋಡ್ ಫಿಲ್ಮ್ ವೇರ್ ಫಾರ್ ಯುವರ್ ರಿಪೀಟಿವ್ ಮಾಡೆಲ್ ಅಂತ, ನಿಮ್ಮ ಮಾಡೆಲ್ಗೆ ತಕ್ಕಂಗೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸಾಫ್ಟ್ವೇರನ್ನು. ಅದನ್ನು ನೀವು ನಿಮ್ಮ ಮಾಡೆಲ್ ನಂಬರ್ ಹೊಡಿರಿ, ಆಮೇಲೆ ಫಿಲ್ಮ್ ವೇರ್ ಅಂತೇಳಿ ಹೊಡಿಬೋದು. ಇಲ್ಲಿ ಯಾರು ಮಾರ್ಕ್ ಇದೆ ನೋಡಿ, ಫಸ್ಟು ನಿಮ್ಮ ಮೊಬೈಲು ಮಾಡೆಲ್ ನಂಬರು, ನೆಕ್ಸ್ಟು ಫಿಲ್ಮ್ ವೇರ್ ಅಂತ ಹೊಡೆದ್ಮೇಲೆ ಸರ್ಚ್ ಮಾಡಿ. ಫ್ರೆಂಡ್ಸ್, ಅಷ್ಟಾದಮೇಲೆ ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ಫ್ರೆಂಡ್ಸ್ ಈ ಥರ ಬರುತ್ತೆ. ನೀವು ಅದನ್ನು ಏನು ಮಾಡಬೇಕು, ನಿಮ್ಮ ಕಂಪ್ಯೂಟರ್ ಅಥವಾ ನಿಮ್ಮ ಲ್ಯಾಪ್ಟಾಪಿಗೆ ಅದನ್ನು ಮೂವ್ ಮಾಡ್ಕೋಬೇಕು. ಮೂವ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್, ಅದರಲ್ಲಿ ನೀವು ರನ್ ಅಪ್ಗ್ರೇಡ್ ಡೌನ್ಲೋಡ್ ಎಕ್ಸ್ಟ್ರಾಕ್ಟ್ ಫ್ರಮ್ ಬಿನ್ ಡಿಕ್ಷನರಿ ಅಂತ ಇರುತ್ತೆ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ. ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿದ್ಮೇಲೆ ಫ್ರೆಂಡ್ಸ್, ನೆಕ್ಸ್ಟು ಇದನ್ನು ಆ ನಂತರ ನಿಮ್ಮ ಲಿಸ್ಟ್ ಅಪ್ ಇರುತ್ತೆ, ಆ ನಂತರ ಅಲ್ಲಿಂದ ನೀವು ಕಂಪ್ಯೂಟ್ರಿಂದ ನೀವು ನಿಮ್ಮ ಜಿಯೋ ಮೊಬೈಲ್ಗೆ ಅದನ್ನು ಅಪ್ಲಿಕೇಶನ್ ಮೂವ್ ಮಾಡಿದರೆ, ಆ ನಂತರ ಈ ಥರ ನಿಮ್ಮ ಜಿಯೋ ಮೊಬೈಲ್ಗೆ ನೀವು ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ನ ಅಷ್ಟು ಈ ಥರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅವ್ರು ಹೇಳಿದ್ದಾರೆ ಯಾವ್ಯಾವ ಥರ ಮಾಡಬೇಕು ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಅದಕ್ಕೆ ಫ್ರೆಂಡ್ಸ್, ನನ್ನ ಸಜೆಷನ್ ಏನಂದರೆ, ನಿಮ್ಮ ಮೊಬೈಲ್ ಇದರಿಂದ ನಿಮ್ಮ ಮೊಬೈಲ್ ಪ್ರಾಬ್ಲಮ್ ಆಗ್ಬೋದು, ಅದಕ್ಕೋಸ್ಕರ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡೇ ಇರೋದು ಒಳ್ಳೆಯದು. ಜೊತೆಗೆ ಮತ್ತು ಈಸಿ ಸ್ಟೆಪ್ಪಲ್ಲಿ ನೀವು ನಿಮ್ಮ ಮೊಬೈಲನ್ನ ಆನ್ಲೈನಲ್ಲಿ ಈ ಥರ ನೀವು ಜೆ ಬಿ ಸ್ಟೋರನ್ನು ಅಥವಾ ಜಿಯೋ ಅಪ್ಲಿಕೇಶನನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಅಂತ ಹೇಳ್ತಾರೆ, ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ಅದೆಲ್ಲ ಫೇಕ್ ಇರುತ್ತೆ ಫ್ರೆಂಡ್ಸ್. ನೀವೇನು ಮಾಡೋಕ್ಕೆ ಹೋಗಬೇಡ, ನೀವು ಮಾಡಿದರೆ ಆಯ್ತಲ್ಲ, ಈ ಸ್ಟೆಪ್ ಮೂಲಕ ಆಯ್ತು ನೀವು ಫಾಲೋ ಅಪ್ ಮಾಡಿದರೆ ನಿಮಗೆ ಆ್ಯಂಡ್ರಾಯ್ಡ್ ಅಪ್ಲಿಕೇಶನ್ ನಿಮ್ಮ ಜಿಯೋ ಫೋನಲ್ಲಿ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.